ವೀಕ್ಷಕರೇ ಅಮೋಘವರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮತ್ತೆ ತುಮಕೂರಿಗೆ ಇದೇ ತಿಂಗಳ 28 ರಂದು ಆಗಮಿಸುತ್ತಿದ್ದಾರೆ ಈ ಕುರಿತಾದ ಒಂದು ವರದಿ ಇದೆ ನೋಡಿ ಮಡಿವಾಳ ಸಮಾವೇಶ ಅಲ್ಪಸಂಖ್ಯಾತರ ಸಮಾವೇಶ ನಂತರ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬ ಸಮಾವೇಶಕ್ಕೆ ಆಗಮಿಸುತ್ತಿದ್ದಾರೆ ಇದೇ ತಿಂಗಳ 28 ರಂದು ಬೆಳಗ್ಗೆ 11 ಗಂಟೆಗೆ ತುಮಕೂರಿನ ಕಾಳಿದಾಸ ಪ್ರೌಢಶಾಲೆ ಮೈದಾನದಲ್ಲಿ ನಡೆಯುವಂತಹ ಜಿಲ್ಲಾ ಕುರುಬ ಜಾಗೃತಿ ಸಮಾವೇಶವನ್ನು ಸಿದ್ದರಾಮಯ್ಯರವರು ಉದ್ಘಾಟಿಸುವರೆಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಟಿಆರ್ ಸುರೇಶ್ ಅವರು ತಿಳಿಸಿದ್ದಾರೆ 2022 ರಂದು ತುಮಕೂರಿನ ನಮ್ಮ ಶಿರಾಗೇಟಿನಲ್ಲಿರುವ ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ನಮ್ಮ ಜಿಲ್ಲಾ ಜಾಗೃತಿ ಕುರುಬರ ಜಾಗೃತಿ ಸಮಾವೇಶ ಎಂಬ ಸಮಾರಂಭವನ್ನು ಜಿಲ್ಲಾ ಕುರುಬರ ಸಂಘ ಹಾಗೂ ಕಾಳಿದಾಸ ವಿದ್ಯಾವರ್ಧಕ ಸಂಘ ಹಾಗೂ ನಮ್ಮ ಇತರೆ ಎಲ್ಲ ಸಂಘಗಳ ಅಡಿಯಲ್ಲಿ ನಮ್ಮ ನೇತಾರರಾದ ಪ್ರಶ್ನಾತೀತ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಎಲ್ಲ ಸಕಲ ನಮ್ಮ ಬಂಧುಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ಇದರಲ್ಲಿ ನಮ್ಮ ಜನಾಂಗಕ್ಕೆ ಈ ಸಮಾವೇಶಕ್ಕೆ ಕುರುಬರ ಸಮಾಜದ ಮುಖಂಡರುಗಳು ಆಗಮಿಸುವರೆಂದು ಹೇಳಿದ್ದಾರೆ ಇನ್ನು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಕ್ಕೆ ಈಗ ಜನಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಹೀಗೆಂದು ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿ ರಘುರಾಮ್ ತಿಳಿಸಿದರು ಈ ಸಮಾವೇಶಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿದ್ದು ಇದರಲ್ಲಿ ಸಚಿವ ಭೈರತಿ ಬಸವರಾಜ್ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಸೇರಿದಂತೆ ಕುರುಬ ಸಮಾಜಕ್ಕೆ ಸೇರಿದ ಎಲ್ಲಾ ಪಕ್ಷದ ಮುಖಂಡರುಗಳು ಪಾಲ್ಗೊಳ್ಳುತ್ತಿದ್ದಾರೆಂದು ರಘುರಾಮ್ ಹೇಳಿದರು ಈಗ ಮುಂದುವರೆದ ಜಾತಿಗಳನ್ನ 2A ಕ್ಯಾಟಗರಿಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ಹುನ್ನಾರ ನಡೀತಾ ಇದೆ ಇದೆಲ್ಲ ಎಲ್ಲದನ್ನೂ ನಮ್ಮ ಜಾತಿ ಜನಾಂಗದವರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮನ ಮೇ 28 ರಂದು ನಮ್ಮ ಏನ್ ಕಾಳಿದಾಸ ಹೈಸ್ಕೂಲ್ ಮೈದಾನದಲ್ಲಿ ಇದೆ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಜಾಗೃತಿ ಸಮಾವೇಶನ ಹಮ್ಮಿಕೊಂಡಿದ್ದೀವಿ ಈ ಸಮಾವೇಶಕ್ಕೆ ನಮ್ಮ ಜನಾಂಗದ ಸರ್ವೋಚ್ಚ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರು ಬರ್ತಾರೆ ಹಾಗೆ ಭೈರತಿ ಸುರೇಶ್ ಅವರು ಬರ್ತಾ ಇದ್ದಾರೆ ರೇವಣ್ಣ ಹಾಗೆ ಎಚ್ ಎಂ ರೇವಣ್ಣ ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ಅವರು ಆಗಮಿಸ್ತಾ ಇದ್ದಾರೆ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ವಿವಿಧ ಪಕ್ಷಗಳ ಮುಖಂಡರುಗಳು ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎಲ್ಲ ಪಕ್ಷದ ಮುಖಂಡರುಗಳನ್ನ ನಾವು ಆಹ್ವಾನ ಮಾಡಿದೀವಿ ನಮ್ಮ ಜನಾಂಗದ ಮಾಜಿ ನಗರ ಸದಸ್ಯರುಗಳು ಕಾರ್ಪೊರೇಷನ್ ಸದಸ್ಯರುಗಳು ಹಾಗೂ ಹಾಲಿ ಏನು ಕಾರ್ಪೊರೇಷನ್ ಮೆಂಬರ್ಸ್ ಇದ್ದಾರೆ ಮತ್ತೆ ಜನಪ್ರತಿನಿಧಿ ಇದ್ದಾರೆ ಹಾಗೂ ಸಂಘ ಸಂಸ್ಥೆಗಳ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಬರ್ತಾರೆ ಈಗಾಗಲೇ ಪೂರ್ವ ಸಿದ್ಧತೆ ನಾವು ಹತ್ತು ತಾಲೂಕಲ್ಲಿ ಈ ಜಾಗೃತಿ ಸಮಾವೇಶ ಅಂಗವಾಗಿ ನಾವು ಪೂರ್ವಭಾವಿ ಸಭೆಗಳನ್ನ ಪ್ರಚಾರ ಸಭೆಗಳನ್ನ ನಾವು ಮಾಡಿದ್ದೀವಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಬರ್ತೀವಿ ಅಂತ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಮಾರು ಒಂದು 25,000 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಮ್ಮ ಗುರಿ ಇದೆ ತುಮಕೂರು ನಗರ ಮತ್ತೆ ತಿಪ್ಟೂರಿಂದ ಎಲ್ಲ ಜನಾಂಗದ ಸ್ವಾಭಿಮಾನಿ ಕುರುಬರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಲ್ಲೆಯ ಎಲ್ಲೆಡೆಯಿಂದ 25,000 ಕ್ಕೂ ಹೆಚ್ಚು ಮಂದಿ ಆಗಮಿಸಲಿದ್ದಾರೆಂದರು ಹಿಂದುಳಿದ ವರ್ಗಗಳ ಮೀಸಲಾತಿ ಕಸಿಯುತ್ತಿರುವ ಈ ಸಂದರ್ಭದಲ್ಲಿ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುತ್ತಿದೆ ಹೀಗೆಂದು ಕೋಟಕೆರೆಯ ಕುರುಬ ಸಮಾಜದ ಮುಖಂಡ ನಂಜುಂಡಯ್ಯ ಹೇಳಿದ್ದಾರೆ ಇವತ್ತಿನ ದಿವಸ ಕುರುಬ ಸಮಾಜ ಜಾಗೃತಿ ಏತಕ್ಕೆ ಆಗಬೇಕು ಅಂದ್ರೆ ಸೌಲತ್ತು ಆಡಳಿತ ನಡೆಸುವಂತ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಭಾರಿ ಅನ್ಯಾಯವನ್ನು ಮಾಡ್ತಾ ಇದೆ ತುಂಬಾ ಹಿಂದುಳಿದ ವರ್ಗದ ಜನಾಂಗಗಳನ್ನು ತುಳಿಯಲಿಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಉನ್ನಾರಗಳನ್ನು ನಡೀತಾ ಇದೆ ಮೀಸಲಾತಿಯನ್ನ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಕಸಿದುಕೊಳ್ತಾ ಇದೆ ಇದರ ಬಗ್ಗೆ ಜಾಗೃತಿ ಆಗಬೇಕು ನಾವು ನಮ್ಮ ಕುರುಬ ಸಮಾಜ ಜಾಗೃತರಾಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಂವಿಧಾನದ ಹಕ್ಕನ್ನ ಕಸಿಯುವಂತ ಕೆಲಸ ಆಡಳಿತ ಪಕ್ಷಗಳು ಆಡಳಿತ ನಡೆಸುವಂತ ಸರ್ಕಾರಗಳು ಮಾಡ್ತಾ ಇದೆ ಜಿಲ್ಲಾ ಸಂಘದ ಖಜಾಂಚಿ ಮಹದೇವ್ ಮತ್ತಿತರು ಇದ್ದರು ಕ್ಯಾಮೆರಾ ಪರ್ಸನ್ ಅಂಜನ್ನೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಜಿಲ್ಲೆಯ ವಿವಿಧೆಡೆಯಿಂದ ತುಮಕೂರಿನ ವಿವಿಧ ಹೋಟೆಲ್ಗಳಿಗೆ ಸರಬರಾಜಾಗುವ ಗೋಮಾಂಸವನ್ನು ನಿರ್ಬಂಧಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದೆಂದು ಪಾಲಿಕೆಯ ಆಯುಕ್ತರು ತಿಳಿಸಿದರು ತುಮಕೂರು ನಗರದಲ್ಲಿ ಗೋಹತ್ಯೆ ನಿಷೇಧವಾಗಿದ್ದರೂ ಜಿಲ್ಲೆಯ ವಿವಿಧ ಭಾಗಗಳಿಂದ ತುಮಕೂರಿನ ಬಹಳಷ್ಟು ಹೋಟೆಲ್ಗಳಿಗೆ ಗೋಮಾಂಸ ಸರಬರಾಜಾಗುತ್ತಿದೆ ಎಂಬ ದೂರು ಇದ್ದು ಈ ಬಗ್ಗೆ ಪೊಲೀಸರ ಸಹಕಾರದೊಂದಿಗೆ ಪಾಲಿಕೆಯು ದಾಳಿ ಮಾಡಿ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು ತುಮಕೂರು ನಗರ ವ್ಯಾಪ್ತಿಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಕಾರ್ಪೊರೇಷನ್ ನಮ್ಮ ಹೆಲ್ತ್ ಆಫೀಸರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಮೂಲಕ ನಾವು ಕೆಲವು ದೂರು ಬಂದಿತ್ತು ಅಂದರೆ ಕಸಾಯಿ ಕನ್ಯಾಗಳು ವಿಥೌಟ್ ಅನುಮತಿಯಿಂದ ನಡೀತಾ ಇದೆ ಅಂತ
ಅದಕ್ಕೆ ಸಂಬಂಧಪಟ್ಟಂತೆ ಹೋಗಿ ನಮ್ಮ ಇನ್ಸ್ಟ್ರಕ್ಷನ್ ಅಧಿಕಾರಿಗಳು ಪ್ಲಸ್ ಪೊಲೀಸ್ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ಮಾಡಿ ಕ್ರಮ ತಗೊಂಡಿದ್ದಾರೆ. ಇವಾಗ ನಮಗೊಂದು ದೂರು ಕಂಡು ಬಂದಿದೆ ಏನಂದರೆ ಬೇರೆ ಇತರೆ ತಾಲೂಕುಗಳಿಂದ ಕೆಲವು ನಮ್ಮ ಏನು ಕಮರ್ಷಿಯಲ್ ಹೋಟೆಲ್ಸ್ಗಳಿಗೆ ಬರ್ತಾ ಇದೆ ಈ ಥರ ಅಂತ ಮಾಂಸದ ದನ ಮಾಂಸದ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಹೆಲ್ತ್ ಆಫೀಸಲ್ಲಿ ಮತ್ತು ನಮ್ಮ ಆರೋಗ್ಯ ನಿರೀಕ್ಷಕರಿಗೆ ಇದರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಪರಿಶೀಲನೆ ಮಾಡೋಕ್ಕೆ ಕ್ರಮ ತಗೊಂಡಿದೆ. ಗೋಮಾಂಸ ಬೇಕೇ ಬೇಕು ಎಂದು ತುಮಕೂರಿನ ಸಂತೆಪೇಟೆ ಹಾಗೂ ಆಯಿಲ್ ಮಿಲ್ ರಸ್ತೆಯ ಸುತ್ತಮುತ್ತಲಿನ ಪ್ರದೇಶದ ನೂರಾರು ಮಂದಿ ಒತ್ತಾಯಿಸಿದ್ದನ್ನು ನೆನಪಿಸಿಕೊಳ್ಳಬಹುದಾಗಿದೆ. ತುಮಕೂರಿನಲ್ಲಿ ಗೋಮಾಂಸ ಮಾರಾಟ ಆಗುತ್ತಿಲ್ಲ. ಪೊಲೀಸರ ಬಿಗಿ ಕ್ರಮದಿಂದಾಗಿ ಗೋಮಾಂಸ ಮಾರಾಟ ನಿಷೇಧವಾಗಿದ್ದು ಜಿಲ್ಲೆಯ ವಿವಿಧ ಭಾಗಗಳಿಂದ ಹೋಟೆಲ್ಗಳಿಗೆ ಬರುತ್ತಿರುವ ಗೋಮಾಂಸವನ್ನು ತಡೆಗಟ್ಟಬೇಕೆಂದು ಮುಸ್ಲಿಂ ಬಾಂಧವರು ಎಸ್ಪಿರವರಿಗೆ ಒತ್ತಾಯಿಸಿದ್ದಾರೆ. ದನದ ಮಾಂಸ ಮಾರಾಟನೂ ಇಲ್ಲ, ಕೊಯ್ತಾನೂ ಇಲ್ಲ. ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು, ಮಾಂಸ ತಿನ್ನೋ ಜಾತಿಯಾಗಿ ಮಾಂಸ ಮಾಡಲೇಬೇಕಾಗ್ತದೆ. ಅವರು ಸಿರಾದಿಂದ ತಂದಿದ್ದಾರೆ. ಹಾಗೂ ಇಲ್ಲಿ ಕಮ್ಮಿ ಅಂದರೆ 22 ಹೋಟ್ಲ್ಗಳಿದೆ. ಈ ಹೋಟ್ಲ್ಗಳು ಕೂಡ ದನದ ಮಾಂಸನೇ ಮಾಡ್ತಾಯಿದ್ದಾರೆ, ದನದ ಬಿರಿಯಾನಿನೇ ಮಾರ್ತಾಯಿದ್ದಾರೆ. ಅಂದಮೇಲೆ ಇಲ್ಲಿ ಏನೋ ಒಂದು ಫಂಕ್ಷನ್ಗೋಸ್ಕರ ತಂದಿದ್ದಂಥ ಹೊರಗಡೆಯಿಂದ ತಂದಂಥ ಮಾಂಸವನ್ನು ತಾವು ಮಾರಾಟ ಮಾಡ್ತಾ ಇದ್ದೀರಾ ಅಂತ ಉದ್ದೇಶಪೂರ್ವಕವಾಗಿ ಪೊಲೀಸ್ ಇಲಾಖೆಯವರು ರೈಡ್ ಮಾಡಿ ಅವನ್ನು ಹುಡುಗನ ಕರ್ಕೊಂಡೋಗಿ ಬಹಳ ಅವನಿಗೆ ಕ್ರೂರವಾಗಿ ವರ್ತನೆ ಮಾಡಿದ್ದಾರೆ. ಇದು ಮಾಡಬಾರ್ದಾಗಿತ್ತು. ಆಗೇನಾದರೂ ಸರ್ಕಾರದಲ್ಲಿ ಒಂದು ನಿರ್ಬಂಧನೆ ಇತ್ತು ದನದ ಮಾಂಸ ಮಾರಾಟ ಮಾಡಕೂಡುದು ಅನ್ನೋದಾದರೆ ತುಮಕೂರು ಜಿಲ್ಲೆಯಲ್ಲಿ 11 ತಾಲೂಕಿನಲ್ಲಿ ಮಾರಾಟ ಮಾಡುವನ್ನು ನಿಷೇಧ ಮಾಡಿ ಎಲ್ಲೂ ಕೂಡ ಜಿಲ್ಲೆಯ ವಿವಿಧೆಡೆ ಯಥೇಚ್ಛವಾಗಿ ಗೋಮಾಂಸ ಮಾರಾಟವಾಗುತ್ತಿದ್ದು ಅದಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ದಾರೆ. ತುಮಕೂರೊಳಗೆ ಏನು ಮಾಡ್ತಾ ಇಲ್ಲ, ಒಂದು ಕಾಲ್ಗಿಯೂ ತತ್ತಾ ಇಲ್ಲ. ಬೇರೆ 11 ಊರಾಗೆ ಮಾಡ್ತಾವ್ರಲ್ಲ, ಅಲ್ಲಿಂದ ಯಾರನ್ನ ಬೇರೆಯವ್ರು ತತ್ತಾರೆ, ಅರ್ಧ ಕೆಜಿನೋ ಒಂದು ಕೆಜಿನೋ. ಅದು ತನ್ನ ಕೊಳ್ಳಿಲಿದ್ರೆ ನಮ್ಮ ಮೇಲೇ ಬಂದರೆ ನಾವು ಏನು ಮಾಡೋಣ? ನಮಗೆ ಅಷ್ಟು ಕಷ್ಟ ಆಗ್ತಾ ಇದೆ. ಇವಾಗ ಹೋಟ್ಲುಗಳೊಳಗೆ ಸಾವಿರಾರಿಗೆ ಮಾಂಸ ತೊಗೊಂಡು ಬರ್ತಾವ್ರೆ ಹೋಟ್ಲು ಅವರು, ಅವ್ರಿಗೆ ಇದು ಮಾಡ್ತಾ ಇಲ್ಲ. ನಾವು ಅರ್ಧ ಕೆ ಜಿ ಒಂದು ಕೆ ಜಿ ತಂದ್ರೂ ನಮಗೆ ತೊಂದರೆ. ಇವಾಗ ಅವ್ರಿಗೆ ಕೇಳೋದು, ನಮಗೆ ಅವ್ರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು. ಒಟ್ಟಾರೆ ಜಿಲ್ಲೆಯಲ್ಲಿ ಗೋಮಾಂಸ ಮಾರಾಟ ಆಗದಂತೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಲಿ ಎಂಬುದೇ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅವರು ಕೂಲಿ ಕಾರ್ಮಿಕರಾಗಿದ್ದರೂ ಸಹ ನೆಮ್ಮದಿ ಬದುಕು ಕಟ್ಟಿಕೊಂಡಿದ್ರು. ಅಪರಿಚಿತನೊಬ್ಬ ಪರಿಚಯ ಆಗಿ ಲೋನ್ ಕೊಡಿಸ್ತೀನಿ, ಸ್ವಂತ ಬಿಸ್ನೆಸ್ ಮಾಡಿಕೊಳ್ಳಿ ಅಂತ ಹೇಳಿ ಲೋನ್ ಸಹ ಕೊಡಿಸಿದ್ದ. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಲೋನ್ ಹಣದ ಜೊತೆಗೆ ಕೈಯಲ್ಲಿದ್ದ ಹಣವನ್ನು ಲಪಟಾಯಿಸಿ ಎಸ್ಕೇಪ್ ಆಗಿದ್ದಾನೆ. ಅತಿಯಾಸೆ ಗತಿಕೇಡು ಅನ್ನೋ ಹಾಗೆ ಸುಖವಾಗಿದ್ದ ಸಂಸಾರ ಬೀದಿಗೆ ಬಂದಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೀಗೆ ಸಿಮೆಂಟ್ ಮಾಡದೆ ಅರ್ಧ ಕಾಮಗಾರಿ ಮಾಡಿ ನಿಂತಿರೋ ಮನೆ, ಮನೆ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಿರೋ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಜ್ಜವಾರದ ಗ್ರಾಮದಲ್ಲಿ ವಾಸವಾಗಿರುವಂತಹ ಸಿಂಹಾದ್ರಿ ಮತ್ತು ಭಾಗ್ಯಮ್ಮ ದಂಪತಿಗಳು. ಅಂದಹಾಗೆ ಇವರು ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ರೇಷ್ಮೆ ಹುರಿ ತೆಗೆಯುವ ಕೆಲಸ ಮಾಡ್ತಿದ್ದು ತಮ್ಮ ಜೀವನವನ್ನು ಕಟ್ಟಿಕೊಂಡಿರ್ತಾರೆ. ಆದರೆ ಇವರಿಗೆ ಪರಿಚಯವಾದ ಶಿವರಾಮ್ ಅನ್ನೋ ವ್ಯಕ್ತಿ ಪ್ರಧಾನಮಂತ್ರಿ ಉದ್ಯೋಗ ಯೋಜನೆಯಲ್ಲಿ ಬ್ಯಾಂಕ್ ಲೋನ್ನಲ್ಲಿ ಮಷಿನ್ ಪಡೆದು ತಾವೇ ಮಾಲೀಕರಾಗಿ ದುಡಿಮೆ ಮಾಡಬಹುದು ಅಂತ ಆಸೆ ತೋರಿಸಿ ಲೋನ್ ಮಾಡಿಸೋಕೆ ಸಹಾಯ ಕೂಡ ಮಾಡ್ತಾನೆ. 8 ಲಕ್ಷ ಲೋನ್ ಕೂಡ ಮಂಜೂರಾಗುತ್ತೆ. ಲೋನ್ ಸ್ಯಾಂಕ್ಷನ್ ಆದಮೇಲೆ ಮಷಿನ್ ಕೊಡಿಸೋ ನೆಪದಲ್ಲಿ ಬೆಂಗಳೂರಿಗೆ ಶಂಕರ್ ಅನ್ನೋ ವ್ಯಕ್ತಿಯ ಪರಿಚಯ ಮಾಡಿಸಿ ಲೋನ್ ಹಣದ ಜೊತೆಗೆ ಮನೆ ಕೊಟ್ಟೋಕೆ ಅಂತ ಇಟ್ಟಿದ್ದ ಹಣ ಕೂಡ ಶಂಕರ್ ಖಾತೆಗೆ ಹಾಕಿಸಿ ಮಷಿನ್ ಕೊಡಿಸುವುದಾಗಿ ಭರವಸೆ ನೀಡಿ ಇತ್ತ ಮಷಿನ್ ಕೊಡಿಸದೆ ಹಣನೂ ವಾಪಸ್ ನೀಡದೆ ಫೋನ್ ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ದಾನೆ. ಇದು ಉರಿ ಮಿಷಿನ್ ಕೆಲಸ ಮಾಡ್ತಾ ಇದ್ರಿ ಸರ್, ಚಿಲ್ಗಟ್ಟ ಚಿಂತಾಮಣಿಗೆ ಹೋಗ್ತಾ ಇದ್ರಿ. ನಮ್ಗೆ ನೀಲಮ್ಮ ಅನ್ನೋರ್ಗು ನಮ್ಮ ಅಕ್ಕ ಅವರು ಚೀಮರಾಮ ಅನ್ನೋರ್ಗು ಅವ್ರು ನಮ್ಮ ಅಕ್ಕಂಗೆ ಪರಿಚಯ ಆಗಿದ್ರು. ಅವರು ನಿಮ್ಮ ಥರ ಕೆಲ್ಸಕ್ಕೆ ಹೋಗ್ತೀರಮ್ಮ, ಈ ಥರ ಲೋನ್ ಮಾಡಿಸ್ಕೊಳ್ರಿ ಅಂತ ಹೇಳಿದ್ರು ಸರ್. ನಮಗೆ ಗೊತ್ತಿಲ್ಲ ಸರ್, ಅದು ಹೆಂಗೆ ಮಾಡಿಸ್ಬೇಕು ಅಂದಿದ್ದು. ಕಾಯ್ತಮ್ಮ ನಾವು ಮಾಡಿಸ್ಕೊಡ್ತೀರಿ, ನೀವೇ ಮಿಷಿನ್ ಹಾಕ್ಕೊಂಡು ನೀವೇ ಸ್ವಂತ ಮಾಡ್ಕೊಳ್ರಿ, ನಿಮ್ಗೆ ಬರುತ್ತೆಲ್ಲ ಬೇರೆಯವ್ರಿಗೆ ಯಾಕೆ ಕೆಲ್ಸಕ್ಕೆ ಹೋಗ್ತೀರಾ, ನಾವು ಲೋನ್ ಮಾಡಿಸ್ಕೊಡ್ತೀರಿ ಅಂದಿದ್ಕೆ ಒಂದ್ಸರಿ 50,000 ಇಸ್ಕೊಂಡ್ರಿ, ಇನ್ನೊಂದು ಸರಿ 20,000 ಇಸ್ಕೊಂಡ್ರು. ಆಮೇಲೆ ಶಂಕರ್ ಅನ್ನೋರು ಕರ್ಕೊಂಬಂದು ಚಿಲ್ಗಟ್ಟ ನಾವು ಓನರ್ ನಮ್ಮ ಹತ್ರ ಓನರ್ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕೇಳಿಬಿಟ್ಟು ಇಬ್ಬರು ಬಂದು ಪರಿಚಯ ಮಾಡಿಕೊಂಡು ಬ್ಯಾಂಕಲ್ಲಿ ಹೋಗಿ ಮಾತಾಡ್ರಿ, ನಿಮಗೆ ಬ್ಯಾಂಕಲ್ಲಿ ದುಡ್ಡು ಕೊಡ್ತಾರೆ ಲೋನ್ ಕೊಡ್ತಾರೆ ಅಂತೇಳಿದರು. ಆಯಿತು ಸರ್, ನಾವು ಬ್ಯಾಂಕಲ್ಲಿ ಮಾತಾಡ್ತೀರಿ, ನೀವು ರೆಡಿ ಮಾಡೋಕ್ಕೆ ನಮ್ಗೆ ಇಷ್ಟ ಆಗುತ್ತಮ್ಮ ಅಂತ ದುಡ್ಡು ಇಸ್ಕೊಂಡು ಇಬ್ಬರು ಸೇರಿಕೊಂಡು ದುಡ್ಡು ಇಸ್ಕೊಂಡು ನಮಗೆ ಮೋಸ ಮಾಡಿಬಿಟ್ಟು, ಮೋಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರ್. ಮಿಷಿನ್ ಕೊಡ್ತಾರೆ ಅನ್ನೋದು ನಾವು ಮಿಷಿನ್ ಹಾಕ್ಕೊಬೇಕು, ನಾವು ಸಂಪಾದನೆ ಮಾಡಬೇಕು,
ನಾಲ್ಕು ಸಾವಿರಕ್ಕೆ ಸಂಪಾದನೆ ಮಾಡಿಕೊಂಡು ನಮ್ಮ ಮಕ್ಕಳನ್ನ ಸಾಕೋಬೇಕು ಅನ್ನೋದು ನಾವಿದ್ರಿ. ಆದರೆ ಅವರು ಮೋಸ ಮಾಡಿಬಿಟ್ಟವ್ರೆ. ಬ್ಯಾಂಕಿಂದ 8 ಲಕ್ಷ ಬ್ಯಾಂಕಿಂದ ಹಾಕವ್ರೆ. ನಾವು 4 ಲಕ್ಷ ಹಾಕಿದ್ದೀರಿ, 4 ಲಕ್ಷ ಹಾಕಿದ್ದೀರಿ, ಅದು ವಾಪಸ್ ಕೊಟ್ಟಿಲ್ಲ, ಇದು ವಾಪಸ್ ಕೊಟ್ಟಿಲ್ಲ, ಕೊಡ್ತೀರಿ ಕೊಡ್ತೀರಿ ಅಂತ ಹೇಳಿದ್ರು. ಲೋನ್ ಆಗಿ 3 ತಿಂಗಳಾಯ್ತು ಸರ್, ರೂಪಾಯಿ ಇವಾಗ ಕೊಟ್ಟಿಲ್ಲ, ಮಿಷಿನ್ನು ಕೊಟ್ಟಿಲ್ಲ. ಬ್ಯಾಂಕ್ ಮೇಡಮ್ ನಮಗೆ ಗೊತ್ತಿಲ್ಲ, ನೀವು ಕಟ್ಟಲೇಬೇಕಮ್ಮ ಅಂತ ಬ್ಯಾಂಕವ್ರು ಹೇಳ್ತವ್ರೆ. ನಮಗೆ ಮಿಷಿನ್ ಕೊಟ್ಟಿರೆ, ನಾವು ಸಂಪಾದನೆ ಮಾಡಿಕೊಂಡು ನಾವು ಬ್ಯಾಂಕಿಗೆ ಕಟ್ಟಿರೆ, ನಮಗೆ ಮಿಷಿನ್ನು ಕೊಟ್ಟಿಲ್ಲ, ಅವ್ರು ಏನೂ ಇಲ್ಲ, ಇವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರೆಲ್ಲವ್ರು ಏನೋದು ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಚಿಚ್ ಆಫ್ ಮಾಡ್ಕೊಂಡವ್ರೆ, ಫೋನಲ್ಲಿ ಕಾಂಟ್ಯಾಕ್ಟ್ ಇಲ್ಲ, ಏನೂ ಇಲ್ಲ. ಇನ್ನು ಎಷ್ಟು ದಿನವಾದರೂ ಮಷಿನ್ ಕುಡಿಸದೆ, ಹಣನೂ ಕೊಡದೆ ಫೋನ್ ಸ್ವಿಚ್ ಆಫ್ ಮಾಡಿರೋ ಕಾರಣ ಶಂಕರ್ನನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಹೋದರೆ, ಇವರು ಕೊಟ್ಟಿರೋ ಶಂಕರ್ ಇಂಡಸ್ಟ್ರಿ ಅನ್ನೋ ವಿಳಾಸವೇ ನಕಲಿಯಾಗಿತ್ತು. ಇವರ ನಿಜಬಣ್ಣ ಬಯಲಾಗಿದೆ. ಆದರೆ ಮರಳು ಮಾತಿಗೆ ಕೂಲಿ ಕಾರ್ಮಿಕರು ಬಲಿಯಾಗಿದ್ದು, ಕೂಲಿ ಮಾಡಿದ್ರೂ 4 ಮಕ್ಕಳನ್ನು ಪೋಷಣೆ ಮಾಡಿಕೊಂಡು ನೆಮ್ಮದಿಯಾಗಿದ್ದವರು ಈಗ ಬೀದಿಗೆ ಬಿದ್ದಿದ್ದಾರೆ. ಲೋನ್ ಕೊಟ್ಟ ಬ್ಯಾಂಕ್ ಈಗ ಲೋನ್ ಕಂತು ಕಟ್ಟುವಂತೆ ಒತ್ತಾಯ ಕೂಡ ಮಾಡ್ತಾ ಇದೆ. ಒಟ್ಟಿನಲ್ಲಿ ಕೂಲಿ ಮಾಡಿದರೂ ನೆಮ್ಮದಿಯಾಗಿದ್ದವರು ಅದ್ಯಾವುದೋ ಮಾತು ಕೇಳಿ ಸ್ವಂತ ಕೆಲಸ ಕಟ್ಟಿಕೊಳ್ಳಲು ಹೋಗಿ ಪೊಲೀಸ್ ಠಾಣೆಗೆ ತಿರುಗುವಂತಾಗಿದೆ. ಆದರೆ ಮೋಸ ಮಾಡಿದ ವ್ಯಕ್ತಿಗಳು ಮಾತ್ರ ಬಿಂದಾಸಾಗಿ ಓಡಾಡಿಕೊಂಡಿರುವುದು ಅವರ ಬೇಸರಕ್ಕೆ ಕಾರಣವಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತದ ಮಿನಿ ವಿಧಾನಸೌಧದ ಬಳಿ ಬೆಳಗ್ಗೆಯೇ ತಹಶೀಲ್ದಾರ್ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಲಾಯಿತು. ತಾಲೂಕು ಮಿನಿ ವಿಧಾನಸೌಧ ಪ್ರತಿನಿತ್ಯ ಜನರಿಂದ ತುಂಬಿ ತುಳುಕುತ್ತಿರುತ್ತದೆ. ಸಹಜವಾಗಿಯೇ ಬೀಸಾಡಿದ ಪ್ಲಾಸ್ಟಿಕ್ ಕಸ ಕಡ್ಡಿ ಶೇಖರಣೆಯಾಗಿ ಆಡಳಿತ ಸೌಧ ವಾತಾವರಣ ಕಲ್ಮಶವಾಗುತ್ತಿರುತ್ತದೆ. ಇದನ್ನು ಗಮನಿಸಿದ ಚಿಕ್ಕಬಳ್ಳಾಪುರ ತಾಲೂಕು ತಹಶೀಲ್ದಾರ್ ಗಣಪತಿ ಶಾಸ್ತ್ರಿಯವರು ಖುದ್ದು ತಾವೇ ಕಸ ಕಡ್ಡಿ ಬೀಸಾಡಿದ ಪ್ಲಾಸ್ಟಿಕ್ ಹಾಯುವ ಮೂಲಕ ತಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಮಾದರಿಯಾದರು. ಜನಸಾಮಾನ್ಯರಂತೆ ಓಡಾಡುವ ಜನರೊಂದಿಗೆ ಬೆರೆಯುವ ಇವರು ತಮ್ಮ ವೃತ್ತಿಯಷ್ಟೇ ತಮ್ಮ ಸುತ್ತಲಿನ ಪರಿಸರವನ್ನು ಕಾಳಜಿ ಮಾಡುತ್ತಾರೆ. ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಸಾಧಿಸಿಕೊಂಡು ತಾಲೂಕಿನ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಅರ್ಜಿ ವಿಲೇವಾರಿ ಸೇರಿದಂತೆ ಅನೇಕ ಕಚೇರಿ ಕೆಲಸಗಳಿಗೆ ಜನಸಾಮಾನ್ಯರನ್ನು ಅಲೆದಾಡಿಸಬಾರದು ಎಂಬುದು ಅವರ ವಾದ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಕರಿಮಣ್ಣೆ ಗ್ರಾಮದ ಸರ್ಕಾರಿ ಜಾಗವನ್ನು ಬಲಾಢ್ಯರು ಅಕ್ರಮವಾಗಿ ನಕಲಿ ಖಾತೆ ಸೃಷ್ಟಿಸಿ ಮಾರಾಟ ಮಾಡಿದ್ದು ಹಾಗೂ ಒತ್ತುವರಿ ಮಾಡಿರುವುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಇಂದು ಕರುನಾಡ ವಿಜಯ ಸೇನೆ ಸೋಂಪುರ ಹೋಬಳಿಯ ಪದಾಧಿಕಾರಿಗಳು ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಚೀಂದ್ರ ನೇತೃತ್ವದಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕರಿಮಣ್ಣೆ ಗ್ರಾಮದ ಸರ್ಕಾರಿ ಜಾಗವನ್ನು ಬಲಾಢ್ಯರು ಸೇರಿದಂತೆ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿ ಗ್ರಾಮದ ಹಾಗೂ ಎಕರೆಗಟ್ಟಲೆ ಸರ್ಕಾರಿ ಗೋಮಳವನ್ನ ಅಕ್ರಮ ಒತ್ತುವರಿ ಮಾಡಿ ಬಲಾಢ್ಯರಿಗೆ ನಿವೇಶನಗಳನ್ನು ಹಂಚಿ ಕಡುಬಡವರ ಹತ್ತಿರ ತಲಾ 10,000 ಹಣ ತೆಗೆದುಕೊಂಡು ಅವರ ಹೆಸರಿಗೆ ಹಕ್ಕುಪತ್ರ ನೀಡಿ ಯಾವುದೇ ನಿವೇಶನ ಗುರುತಿಸದೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಸೋಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಂದು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದರು. ಇಸ್ವಿಯಿಂದನೂ ನಾವು ಕರಿಮಣ್ಣೆ ಗ್ರಾಮದಲ್ಲಿ ಅಕ್ರಮವಾಗಿ ಭೂ ಕಬಳಿಕೆಯಾಗಿದೆ ಹಾಗೂ ಸರ್ಕಾರಿ ಜಾಗವನ್ನು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಅಂತ ಅನ್ನೋದು ನಮ್ಮ ಒಂದು ಕೂಗು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಗ್ರಾಮ ಅಂದಮೇಲೆ ಗ್ರಾಮ ಠಾಣಾ ಜಾಗ ಇರತಕ್ಕಂಥದ್ದು ಸರ್ಕಾರದ ಒಂದು ನಿಯಮಾವಳಿ. ಆ ನಿಯಮವನ್ನು ಮೀರಿ ಸರ್ಕಾರಿ ಅಧಿಕಾರಿಗಳು ಕೆಲ ರಾಜಕಾರಣಿಗಳ ಜೊತೆಯಲ್ಲಿ ಒಗ್ಗೂಡಿ ಅಕ್ರಮವಾಗಿ ಅವರಿಗೆ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಈ ದಿನ ಆ ಜಾಗವನ್ನು ಸಬ್ರಿಜಿಸ್ಟ್ರ್ ಆಫೀಸ್ನಲ್ಲಿ ನೋಂದಾವಣೆ ಮಾಡಿಸಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ವಿಜಯ ಸೇನೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ಕೂಗು ಏನು ಅಂತ ಅಂದರೆ, ಊರಿನಲ್ಲಿ ಭಾಳಷ್ಟು ಜನ ಹಿಂದುಳಿದ ವರ್ಗದ ಸಮಾಜದಂಥ ಜನರುಗಳು ಇದ್ದಾರೆ, ಅವ್ರಿಗೆ ಹಕ್ಕುಪತ್ರಗಳಿದ್ದರೂ ಸಹ ಯಾವುದೇ ರೀತಿ ಜಾಗಗಳು ದೊರಕಿಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಜಾಗವನ್ನು ದೊರಕಿಸ್ಕೊಡಿ ಅಂತ ನಾವು. ಈ ವೇಳೆಯಲ್ಲಿ ಸ್ಥಳಕ್ಕಾಗಮಿಸಿದ ಸೋಂಪುರ ಗ್ರಾಮೀಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಶಂಕರ್ ಸಂಘಟನೆಯ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಅವರ ಮನವಿಯನ್ನು ಸ್ವೀಕರಿಸಿ 1 ತಿಂಗಳ ಕಾಲಾವಕಾಶ ನೀಡಿ ಅಲ್ಲಿನ ಸ್ಥಳ ಪರಿಶೀಲನೆ ನಡೆಸಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಬಡವರಿಗೆ ಸೂಕ್ತ ನ್ಯಾಯ ಒದಗಿಸುವ ಭರವಸೆ ಕೊಟ್ಟು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಬೇಡಿ ಎಂದು ಮನವಿ ಮಾಡಿದರು. ಈಗ ಆಲ್ರೆಡಿ ಕರಿಮಣ್ಣೆ ವಿಚಾರದಲ್ಲಿ ಅಕ್ರಮ ಖಾತೆಗಳು ಗ್ರಾಮ ಠಾಣಾ ಒತ್ತುವರಿ ಖಾತೆ ಆಗಿದೆ ಅಂತವ ವಿಜಯ ಸೇನೆ ಜಿಲ್ಲಾಧ್ಯಕ್ಷರಾದಂತಹ ಸುಚೇಂದ್ರ ಅವರು ಅರ್ಜಿ ನೀಡಿರ್ತಾರೆ. ಹಾಗೆ ಅದರಂತೆ ನಮ್ಮ ಇಒ ಕೂಡ ಅರ್ಜಿ ಬರೆದಿದೆ, ಮುಖ್ಯ ಕಾರ್ಯನಿರ್ವಾಹಕರು ಪತ್ರ ಬರೆದಿದ್ದಾರೆ.
ಅದರ ಪ್ರಕಾರ ನಾವು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ನಿನ್ನೆ ಇಒ ಕೂಡ ಲೆಟರ್ ಹಾಕ್ತಕ್ಕ ಇಒನು ಕೂಡ ಮೌಖಿಕವಾಗಿ ಹೇಳಿದರು ಕೂಡ ಮತ್ತೆ ಖುದ್ದಾಗಿ ಕರಿಮಣೆ ಗ್ರಾಮಕ್ಕೆ ಬಂದರು. ಆ ಗ್ರಾಮದಲ್ಲಿ ಏನಾಗಿದೆ ಅಂದರೆ ಇವರ ಇದರಲ್ಲಿ ಮನೆಗಳು ಕಟ್ಟಿದ್ದಾರೆ ಮತ್ತು ಗ್ರಾಮಠಾಣ ಒತ್ತುವರಿ 30-40 ಇರ್ಬೋದು 40-60 ಇರ್ಬೋದು. ಈ ಪ್ರತಿಯೊಂದು ಕೂಡ ಈಗ 30-40 ಅವ್ರಿಗೆ ಇಂಡಿವಿಜುವಲ್ನ ಮನೆಗಳನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಗ್ರಾಮಠಾಣನ ಬಿಟ್ಕೊಡ್ಬೇಕು ಮತ್ತು ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇವರು ಸುಶೇಂದ್ರ ಅವರ ಹೋರಾಟ. ಹಾಗಾಗಿ ಅದ್ರ ಪ್ರಕಾರ ಸ್ಥಳ ಪರಿಶೀಲನೆ ಮಾಡಿದಾಗ ಆಪೋಸಿಟ್ ಇವರು ಕೂಡ ಸರ್ ಈಗ ಆಲ್ರೆಡಿ ಗ್ರಾಮಠಾಣ ಅನ್ನೋದು ನಮ್ಮ ಗ್ರಾಮದಲ್ಲೇ ಅಲ್ಲ ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಮತ್ತು ಇಡೀ ಕರ್ನಾಟಕದಲ್ಲೇ ಇದೆ. ಇನ್ನು ಹಕ್ಕುಪತ್ರ ಪಡೆದ ನಿವೇಶನ ರಹಿತವಾಗಿ ವಾಸ ಮಾಡುತ್ತಿದ್ದ ಸಾರ್ವಜನಿಕರು ಮಾತನಾಡಿ, ಬಲಾಢ್ಯರು ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಖಾತೆ ಸೃಷ್ಟಿಸಿ ಜಾಗವನ್ನು ಕಬಳಿಸಿ ನಮ್ಮ ಗ್ರಾಮದ ಬಡವರಿಗೆ ಮೋಸ ಮಾಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿ ವರ್ಗ ಸ್ಥಳಕ್ಕಾಗಮಿಸಿ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಮಾತನಾಡಿದ್ದು ಹೀಗೆ. ಪ್ರಧಾನರಾಗಿದ್ದಾಗ ಹಕ್ಕುಪತ್ರ ಕೊಟ್ಟಿರೋದು ಅವರಿಗೆ, ಅವಾಗ ಖಾತೆ ಮಾಡಿಕೊಟ್ಟಿಲ್ಲ. ಈ ಜಾಗ ನಮ್ಮದು ನಮ್ಮದು ಅಂತ ಅಂದ್ಬಿಟ್ಟು ಬಲಾಢ್ಯರು ಏನು ಮಾಡ್ತಾವ್ರೆ ಅವ್ರನ್ನಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಜಾಗನ ನೋಡಿ. ಅದ್ರ ದಾಖಲೆ ಕೂಡ ನನ್ನ ಹತ್ರ ದಾಖಲೆ. ಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯರು ಶಾಮೀಲಾಗಿದ್ದಾರೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈಗ ಅವರೇ ಖಾತೆ ಮಾಡಬೇಕಾದ್ರೆ ಇದು ಊರಿನವ್ರು ಮಾಡ್ಕೊಳಕಾಗ್ತೈತಾ? ಗ್ರಾಮ ಪಂಚಾಯತಿ ಅಧಿಕಾರಿಗಳು ಖಾತೆ ಮಾಡಿಕೊಟ್ರೆ 9-10 ಹಾಕ್ಕೊಟ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಸದಸ್ಯರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದಕ್ಕೆ. ನಾವು ಬಡವರಿಗೆ ಜಾಗ ಬೇಕು, ಇಲ್ಲ ಅದು ಸರ್ಕಾರದ ಜಾಗ ಸರ್ಕಾರಕ್ಕೆ ಆಗಬೇಕು, ಇಲ್ಲ ಒಂದು ಸ್ಕೂಲೋ ಒಂದು ಫೀಲ್ಡೋ ಏನಾದ್ರೂ ಸರ್ಕಾರದ ಜಾಗ ಸರ್ಕಾರಕ್ಕೆ ಸೇರಬೇಕು. ಇಲ್ಲಾಂದ್ರೆ ಬಡವರಿಗೆ ಏನು ಹಕ್ಕುಪತ್ರ ಇದೆಯೋ ಮನೆಗಳು ಇಲ್ದವ್ರನ್ನ ಪರಿಶೀಲನೆ ಮಾಡಲಿ, ಮನೆ ಯಾರಿಗಿಲ್ವೋ ಅವ್ರಿಗೆ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಜಾಗ ಒದಗಿಸ್ಕೊಡ್ಲಿ, ಮನೆ ಕಟ್ಕೊಳಕ್ಕೆ ಜಾಗ ಮಾಡಿಕೊಡ್ಲಿ, ಎಲ್ಲರೂ ಒಂದೇ ಸಮಾನತೆ. ಏನೇ ಆಗಲಿ, ಗ್ರಾಮದ ಬಡವರಿಗೆ ಆಸರೆಯಾಗಬೇಕಾಗಿರುವ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಣದಾಸೆಗೆ ಬಡವರ ಬಳಿ ಸುಲಿಗೆ ಮಾಡಿ ಬಲಾಢ್ಯರ ಹತ್ತಿರ ಹಣ ಪಡೆದು ತಮ್ಮ ಪ್ರಭಾವ ಬಳಸಿ ಸರ್ಕಾರಿ ಜಾಗ ಒತ್ತುವರಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಈ ವರದಿಯನ್ನು ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿ ವರ್ಗ ಇಲ್ಲಿನ ಬಡವರಿಗೆ ಯಾವ ರೀತಿ ನ್ಯಾಯ ಒದಗಿಸಲು ಮುಂದಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಬಸ್ಪೇಟೆ. ಗುಡಿಬಂಡೆ ತಾಲೂಕಿನ ನಿಚ್ಚನ ಬಂಡಹಳ್ಳಿ ಗ್ರಾಮದ ಬಳಿಯ ಸೂಫಿ ಸಂತ ಹಜರತ್ ಸೈಯದ್ ಗಂಜಿ ಶಹವಾಲಿ ಬಾಬರವರ ಉರುಸ್ ಮತ್ತು ಖವಾಲಿಯು ವೈಭವದಿಂದ ನಡೆಯಿತು. ಜಿಲ್ಲೆಯ ಮತ್ತು ನೆರೆ ಆಂಧ್ರಪ್ರದೇಶ ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಸೂಫಿ ಸಂತ ಹಜರತ್ ಸೈಯದ್ ಗಂಜಿ ಶಹವಾಲಿ ಬಾಬಾ ಅವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ನಡೆಸಿದರು. ಈ ಉತ್ಸವದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಉತ್ಸವದ ಅಂಗವಾಗಿ ಖ್ಯಾತ ಕವಾಲಿ ಗಾಯಕ ಬೆಂಗಳೂರಿನ ಮಹಮ್ಮದ್ ಅಲಿ ಮುಸ್ತಾಕ್, ಹುಬ್ಬಳ್ಳಿಯ ಗಾಯಕಿ ಸಿಮ್ರಾನ್ ತಾಜ್ ಅವರಿಂದ ಕವಾಲಿ ಗಾಯನ ಏರ್ಪಡಿಸಲಾಗಿದೆ. ಕವಾಲಿ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಮುಖಂಡ ಮಿಥುನ್ ರೆಡ್ಡಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬಗ್ಗೆ ಮಾತನಾಡಿದರು. ಕವಾಲಿ ಮತ್ತು ಉರುಸ್ ಕಾರ್ಯಕ್ರಮದ ನೇತೃತ್ವದಲ್ಲಿ ಉರುಸ್ ಆಚರಣಾ ಸಮಿತಿ ಮತ್ತು ಸಹಕಾರ ಸಂಘದ ಕಾರ್ಯಕರ್ತರು ವಹಿಸಿದ್ರು. ಏನೋ ಒಂಥರ ಗುಡಿಬಂಡೆ ತಾಲೂಕಲ್ಲಿ ಒಂದು ಸಂತೋಷದ ಸುದ್ದಿ. ಕರ್ಗಾನು ಇದೇ ಥರ ಕರ್ಗ ಮಹೋತ್ಸವ, ಹಿಂದಿನ ದಿನ ಮಳೆ ಇತ್ತು, ಮಧ್ಯಾಹ್ನವರೆಗೂ ಮಳೆ ಇತ್ತು, ಸಂಜೆ ಯಾವುದೇ ಥರ ಮಳೆ ಅಡ್ಡಿ ಇರ್ದಿರ ಈ ಆ ಕಾರ್ಯಕ್ರಮವನ್ನು ಆ ದೇವಿ ನಡೆಸ್ಕೊಟ್ಲು. ಇವತ್ತು ಇದೇ ಥರ ಈ ಉರುಸು ಮತ್ತು ಕವಾಲಿ 23ನೇ ತಾರೀಕವರೆಗೂ ಮಳೆ ಇದೆ ಅಂತ ನಾನು ಆಫೀಸರ್ ಮಾತಾಡ್ತಾ ಇದ್ವಿ, ಹೆಂಗಪ್ಪ ಮಾಡ್ತೀಯ ಪ್ರೋಗ್ರಾಮು ಅಂತ. ಏನಂದರೆ ನಮಗೆ ಇದು ಒಂದು ಸಂತೋಷದ ಸುದ್ದಿ, ಆ ಭಗವಂತ ಇವತ್ತು ನಮ್ಮ ಪರ ಇದ್ದಾನೆ ಅಂತ ಈ ಮಳೆ ಬರ್ತಿರೋದಕ್ಕೆ ಸಾಕ್ಷಿ.
ಮುಖ್ಯ ಬೀದಿ ಹಾಗೂ ದರ್ಗಾವನ್ನು ಸುಂದರವಾಗಿ ವಿದ್ಯುತ್ ದೀಪದಿಂದ ಅಲಂಕರಿಸಿ ದರ್ಗಾ ಮೈದಾನದಲ್ಲಿ ಜಾತ್ರೆ ಆಯೋಜಿಸಲಾಗಿತ್ತು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಉರುಸ್ ಆಚರಣಾ ಸಮಿತಿ ಅಧ್ಯಕ್ಷ ಹಿದಾಯತ್ ಉಲ್ಲಾ, ಉಪಾಧ್ಯಕ್ಷ ಹಸೇನ್, ಅಬ್ದುಲ್ ವಹಾಬ್ ಸೇರಿದಂತೆ ಮತ್ತಿತರರು ಪ್ರಮುಖರು ಭಾಗಿಯಾಗಿದ್ದರು. ವಿ ರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಕೊರಟಗೆರೆಯ ಕೆನರಾ ಬ್ಯಾಂಕಿನ ಕಚೇರಿ ಮತ್ತು ಆವರಣದ ಸಿಸಿಟಿವಿಯೇ ಮಾಯವಾಗಿದೆ. ಬ್ಯಾಂಕಿನ ಕಟ್ಟಡದ ಕಾಂಪೌಂಡು ಮತ್ತು ಕಿಟಕಿಯೇ ಇಲ್ಲದಂತಾಗಿದೆ. ಇನ್ನು ಎಟಿಎಂ ಕೇಂದ್ರಕ್ಕೆ ಕಾವಲುಗಾರನ ಭದ್ರತೆಯ ಜೊತೆ ಬಾಗಿಲು ಇಲ್ಲದಿರುವ ಪರಿಣಾಮ ರಾತ್ರೋರಾತ್ರಿ ಕಳ್ಳನೋರ್ವ ಎಟಿಎಂ ಕೇಂದ್ರದೊಳಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರೇನಹಳ್ಳಿ ಗ್ರಾಮದಲ್ಲಿಯೇ ಈಗಾಗಲೇ ಪೆಟ್ರೋಲ್ ಬಂಕ್, ಬೇಕರಿ, ಕುರಿಮೇಕೆ ಕಳ್ಳತನ, ಸರಣಿ ಚಿಲ್ಲರೆ ಅಂಗಡಿ ಸೇರಿ ಈಗಾಗಲೇ ಹತ್ತಾರು ಕಳ್ಳತನದ ಪ್ರಕರಣ ನಡೆದಿವೆ. ಈಗ ಕೆನರಾ ಬ್ಯಾಂಕಿನ ಎಟಿಎಂ, ಸಿಸಿಟಿವಿ ಮತ್ತು ಕೇಬಲ್ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಬೈರೇನಹಳ್ಳಿ ಗ್ರಾಮದ ಕೆನರಾ ಬ್ಯಾಂಕಿನ ಕಟ್ಟಡವು ಶಿಥಿಲವಾಗಿದೆ. ಕಟ್ಟಡದ ಕಾಂಪೌಂಡ್ ಹೊಡೆದು ವರ್ಷಗಳು ಕಳೆದಿವೆ. ಬ್ಯಾಂಕಿನ ಕಿಟಕಿಗಳು ಮುರಿದು ಬಿದ್ದಿವೆ. ಇನ್ನು ಬ್ಯಾಂಕಿನ ಸುತ್ತಮುತ್ತಲು ಗಿಡಗಳು ಬೆಳೆದು ನಿಂತಿವೆ. ಬ್ಯಾಂಕಿನ ಆವರಣದಲ್ಲಿ ಕಸ ಕಡ್ಡಿಯಿಂದ ದುರ್ವಾಸನೆ ಬೀರುತ್ತಿದ್ದರೂ ಸಹ ಗ್ರಾಮ ಪಂಚಾಯಿತಿ ಮತ್ತು ಬ್ಯಾಂಕಿನ ಅಧಿಕಾರ ವರ್ಗ ಮೌನ ವಹಿಸಿದೆ. ಇನ್ನು ಬೈರೇನಹಳ್ಳಿ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕ ಮಾತನಾಡಿ, ಎಟಿಎಂ ಜವಾಬ್ದಾರಿ ಎಫ್ಎಸ್ಎಸ್ ಕಂಪನಿಗೆ ನೀಡಲಾಗಿದೆ. ಏನೇ ಸಮಸ್ಯೆ ಆದರೂ ಅದಕ್ಕೆ ಅವರೇ ಹೊಣೆ. ಬಾಗಿಲು ಮತ್ತು ಕಾವಲುಗಾರ ಇಲ್ಲದೆ ಸಮಸ್ಯೆ ಸೃಷ್ಟಿಯಾಗಿದೆ. ನಮ್ಮ ಬ್ಯಾಂಕಿನ ಕಾಂಪೌಂಡ್ ಮತ್ತು ಕಿಟಕಿ ರಿಪೇರಿಯ ಬಗ್ಗೆ ಕಟ್ಟಡದ ಮಾಲೀಕರಿಗೆ ತಿಳಿಸಿದ್ದೇನೆ. ಬ್ಯಾಂಕಿನ ಹೊರಗಡೆಯ ಸಿಸಿಟಿವಿ ಕ್ಯಾಮೆರಾವನ್ನು ತಕ್ಷಣ ಸರಿಪಡಿಸುತ್ತೇನೆ ಎಂದು ಹೇಳಿದರು. ನಾ ಕ್ಯಾಶ್ ಹಾಕೋದು ಎಲ್ಲ ಅವರೇ, ಕ್ಯಾಶ್ ಮೇಂಟೆನೆನ್ಸ್ ಎಲ್ಲ ಅವರೇ. ಒಳಗಡೆ ಸ್ವಲ್ಪ ಇದು ಡೋರ್ ಎಲ್ಲ ಓಪನ್ ಇತ್ತು, ಮೇಂಟೈನ್ ಮಾಡಿರಲಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಬಟ್ ಈಗ ಇದು ಡೋರ್ ಓಪನ್ ಇತ್ತಲ್ಲ, ರಾತ್ರಿ ಥೆಫ್ಟ್ ಅಟೆಂಪ್ಟ್ ಆಗಿದೆ. ಏನೋಗಿದೆ ಸರ್? ಏನು ಕ್ಯಾಶ್ ಏನೋಗಿಲ್ಲ, ಬಟ್ ಓನ್ಲಿ ಎಲ್ಲ ಎಟಿಎಂ ಅಟೆಂಪ್ಟ್ ಮಾಡಿ ಎಲ್ಲ ಹೊಡೆದಿದ್ದಾರೆ, ಕ್ಯಾಶ್ ಸಿಕ್ಕಿಲ್ಲ. ಯಾವುದನ್ನು ಸೆಕ್ಯೂರಿಟಿ ಇಲ್ವಾ ಸರ್? ಸೆಕ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ ಒಂದು. ಹಂಗಾಗಿ ಈಗ ನಾವೇ ಮಾಡಬೇಕು ಅಂತ ನಮ್ಮ ಮೇಡಮ್ ಇದು ಮಾಡಿದ್ದಾರೆ, ಕೊಡ್ತಾರೆ, ಸೆಕ್ಯೂರಿಟಿ ಕೊಡ್ತಾರೆ. ಈಗ ಅಟೆಂಪ್ಟ್ ಆಗಿರೋದು ತಮ್ಮ ಬ್ಯಾಂಕಿಗೆ ಕಾಂಪೌಂಡ್ ಅಲ್ಲಿ ಹೊಡೆದಾಗಿದೆ ಸರ್? ಹಿಂಬದಿಯಲ್ಲಿಲ್ಲ, ಬಿಲ್ಡಿಂಗ್ ಚೇಂಜ್ ಮಾಡ್ತಿದ್ದಾರೆ ಈಗ, ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೆ. ಕಿಟಕಿ ಎರಡು ಮೂರು ಕಿಟಕಿ ಇಲ್ಲ ಸರ್ ಬ್ಯಾಂಕಿಗೆ? ಕಿಟಕಿಗಳು ಇಲ್ಲ, ಇಲ್ಲ ಇಲ್ಲ, ಬಿಲ್ಡಿಂಗೇ ಹೊಸದು ಇದಾಗ್ತಾ ಇದೆ, ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಬಿಲ್ಡಿಂಗೇ ಚೇಂಜ್ ಮಾಡ್ಬೇಕು, ಇಲ್ಲಾಂದ್ರೆ ಹೊಸದು ಬಿಲ್ಡಿಂಗ್ ಮಾಡ್ತಾ ಇದೆ. ಯಾಕೆಂದ್ರೆ ಇದೆಲ್ಲ ಅಗ್ರಿಮೆಂಟ್ ಆಗೋಗ್ತಾ ಇದೆ, ಇನ್ನು 6 months ಇದೆ, ಹಂಗಾಗಿ ಬಿಲ್ಡಿಂಗ್ ಹೊಸದು ಇದು ಮಾಡ್ತಾ ಇದೆ. ನೆಕ್ಸ್ಟ್ ಜುಲೈವರೆಗೂ ಇದೆ, ಬಟ್ ಅಲ್ಲಿವರೆಗೂ ಇದೇನಿಲ್ಲ. ಕಾಂಪೌಂಡು ಅದು ಹೇಳಿದೀವಿ ಅವ್ರಿಗೆ, ಇವ್ರಿಗೆ, ಬಟ್ ಅವ್ರು ಅದೇ ಬಿಲ್ಡಿಂಗೇ ಹೊಡೆದು ಹೊಸದು ಕಟ್ಕೊಡ್ತೀವಿ ಅಂದ್ರೆ ಮಾಧು ಸಾವಿರ. ಹಂಗಾಗಿ ನಾವು ಸ್ವಲ್ಪ ಇದೊಂದು ಇದರಲ್ಲಿ ಇನ್ನೊಂದು 6 months ಅಲ್ಲಿ ಅದು ಆಗಿದೆ. ಬ್ಯಾಂಕಿಗೆ ಸಿಸಿಟಿವಿನ ಸಮರ್ಪಕವಾಗಿಲ್ಲ ಅಂತ ಹೇಳ್ತಾರೆ? ಇಲ್ಲ ಇಲ್ಲಿ ಇಲ್ಲ ಅಂದ್ರೆ ನಿಮಗೆ ಔಟ್ಸೈಡ್ ಇಲ್ಲ, ಒಳಗಡೆ ಎಂಟ್ರಿ ಇಲ್ಲ, ಎಲ್ಲ ಹೋಗಿದೆ. ಔಟ್ಸೈಡ್ ಹೊಡೆದಿದ್ದಾರೆ ಅವ್ರು, ಹಂಗಾಗಿ ಅದು ಸಿಕ್ಕಿಲ್ಲ ನಿಮಗೆ. ಬಟ್ ಎಟಿಎಂ ಸಿಕ್ತಲ್ಲ, ಇಲ್ಲೆಲ್ಲ ತೆಗೆ ಬಿಡ್ದಿದೆಯಲ್ಲ ಸರ್, ಕೆಳಗಡೆ ಜಗೆ ಬಿದ್ದಿದೆ. ಎಟಿಎಂ ಇಲ್ಲ, ಸಿಸಿಟಿವಿ ಇಲ್ಲ, ಅದು ಆ ಥರನೇ ಬರೋದು. ಹಂಗೆ ಬರೋದು, ಅದು ಫಿಕ್ಸ್ ಮಾಡಿರೋದೇ ಆ ಥರ. ಮೇಲೆ ಹಾಕಿದ್ರೆ ತುಂಬ ಮೇಲಾಗುತ್ತೆ ಅಂತ ಕೆಳಗಡೆ ಆ ಥರ ಇದು ಮಾಡಿದ್ದಾರೆ ಅಷ್ಟೆ. ಇಲ್ಲ, ಈಗ ಇನ್ನೊಂದ್ಸತಿ ನಮ್ಮ ಸೆಕ್ಯೂರಿಟಿ ಆಫೀಸರ್ ಬರ್ತಾರೆ, ಬಂದೆಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡ್ಕೊಡ್ತಾರೆ. ಇಲ್ಲ, ನಾನು ಬಂದ್ಮೇಲೆ ನನಗೆ ಗೊತ್ತಿರೋದು ಒಂದು. ಎಷ್ಟು ಎಷ್ಟು ಸಾಯ್ಸ್? ನಾನು ಬಂದು ಆಲ್ರೆಡಿ ಒಂದು 9 minutes. ಕಳ್ಳತನ ನಡೆದ ಸ್ಥಳಕ್ಕೆ ಕೊರಟಗೆರೆ ಪಿಎಸ್ಐ ನಾಗರಾಜ್, ಮಂಜುಳಾ, ಎಸ್ಐ ಗೋವಿಂದನಾಯ್ಕ ನೇತೃತ್ವದಲ್ಲಿ ಪೊಲೀಸರ ತಂಡ ಸಿಸಿಟಿವಿ ಕ್ಯಾಮೆರಾವನ್ನು ಪರಿಶೀಲನೆ ನಡೆಸಿದ್ದಾರೆ. ನಂತರ ತುಮಕೂರು ಜಿಲ್ಲೆಯ ಶ್ವಾನದಳದ ತಂಡ ಭೇಟಿ ನೀಡಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕ್ಯಾಮೆರಾಮ್ಯಾನ್ ಎಚ್ಎನ್ ನಾಗರಾಜ್ ಜೊತೆ ಎನ್ ಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.